ಕೊರೋನಾ ಹಣದಲ್ಲೂ ಕೂಡ ಸರ್ಕಾರ ಲೂಟಿ ಮಾಡಿದೆ ಅಂತ ಪ್ರತಿಪಕ್ಷ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಕೊರೋನಾ ಚಿಕಿತ್ಸೆ, ಮಾಸ್ಕ್, ಗ್ಲೌಸ್ ಸೇರಿದಂತೆ ವಿವಿಧ ಸೇವೆಗಳಿಗೆ 3322 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದರಲ್ಲಿ 2200 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪವನ್ನ ಮಾಡಿರೋದು. ಕೊರೋನಾ ಖರ್ಚಿನ ಬಗ್ಗೆ ಸರ್ಕಾರ ಶ್ವೇತಪತ್ರವನ್ನ ಹೊರಡಿಸಬೇಕು, ವಿಶೇಷ ಅಧಿವೇಶನಕ್ಕೂ ನಾನು ಆಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಇನ್ನು ಶಾಸಕರಿಂದ ಅನುದಾನಕ್ಕಾಗಿ ಸರ್ಕಾರ ಶೇಕಡಾ 5ರಷ್ಟು ಕಮಿಷನ್ ಪಡೆಯುತ್ತೆ ಅಂತೆಲ್ಲ ಆರೋಪ ಮಾಡಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು, ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಾರೆ ಅಂತಾನೂ ಕಿಡಿಕಾರಿದ್ದಾರೆ. ಈ ಕೊರೋನಾಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಖರ್ಚಾಗಿರತಕ್ಕಂತ ಹಣ 3322 ಕೋಟಿ ರೂಪಾಯಿ. 3322 ಕೋಟಿ फैनास् डिपार्टमेंट अब्जेक्षन हाक अब्जर्वेशन एर पटु जास्ती आगे बेले अदरल लूटी उड़ीतारे बंद मेले कोरोना बंद मेले महिति प्रकार 3328 कोटि 815 कोटि ऐसा 815 कोटि ऐसा अब एल खर्च आयु अंत यू महितू इविडेन्सू इला पटु को खरीदी याके वै करप्शन इन करी अली नम पब्लिक अकौंट्स कमिटी नम एच के पाटील अब चेरम इवरे पीपी वेंटिलेटर इवरे भ्रष्टाचार नड़दे अंतर अदक दौड स्पीकर पत्र आरोप बढ़िक न्यूज 18 जो प्रतिपक्ष नायक सिद्दरामय्य एक्सक्लूसिव नम जो दूरवाणी संपर्क स्वतः ना चेन्नागिदीनि सर नीवु हेगिदिरि ಚೆನ್ನಾಗಿದ್ದೀನಿ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೆ ಹಾ ಸರ್ ಹೌದು ಸರ್ ನೋಡಿದೆ ಕೊರೋನಾ ಹ್ಯಾಂಡಲ್ ಮಾಡೋದ್ರಲ್ಲಿ ಹಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಕೂಡ ವಿಫಲ ಆಗಿದವೆ ಹಾ ಸರ್ ಶವ ಸಂಸ್ಕಾರ ಮಾಡಲಿಕ್ಕೆ ಹಾ ಸರ್ ಕೇಂದ್ರ ಸರ್ಕಾರದಿಂದ ನಾರಮಸ್ ಕಳಿಸಿ ಕೊಟ್ಟಿದ್ದಾರೆ ಎಲ್ಲಾ ರಾಜ್ಯಗಳಿಗೂ ಕೂಡ ಹಾ ಯಾವ ತರ ಮಾಡಬೇಕು ಅಂತ ಆದರೆ ಕರ್ನಾಟಕದಲ್ಲಿ ಬಹಳ ಅಮಾನವೀಯವಾಗಿ ನಡೆಕತಾ ಇದ್ದಾರೆ ಶವ ಸಂಸ್ಕಾರ ಮಾಡೋದ್ರಲ್ಲಿ ಡೆಡ್ ಬಾಡಿಗಳನ್ನ ಬೀಸಾಕ್ತಾರೆ ಅಳ್ಳಕ್ಕೆ ನೋಡಿದ್ವಿ ನಾಲ್ಕು ಡೆಡ್ ಬಾಡಿಗಳನ್ನ ಒಂದೇ ಕಡೆ ಬೀಸಾಕ್ತಾ ಇದ್ದಾರೆ ಬಳ್ಳಾರಿ ಅದೇ ರೀತಿ ಯಾದಗಿರಿನಲ್ಲಿ ಆಗಿದೆ ಬೇರೆ ಕಡೆಗಳಲ್ಲೂ ಕೂಡ ದಾವಣಗೆರೆನಲ್ಲಿ ಕೂಡ ಆಗಿದೆ ಹೀಗೆಲ್ಲ ಆಗಿದೆ ಹೌದು ಈ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಕೇಂದ್ರ ಸರ್ಕಾರದ ಗೈಡ್ ಲೈನ್ಸ್ ಕೂಡ ಫಾಲೋ ಮಾಡ್ತಾ ಇಲ್ಲ ಸರ್ಕಾರದಲ್ಲಿ ಸಮನ್ವಯತೆ ಇಲ್ಲ ಅವನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಒಂದ ಕಡೆ ಹೆಲ್ತ್ ಮಿನಿಸ್ಟರ್ ಒಂದ ಕಡೆ ಅಶೋಕ ಒಂದ ಕಡೆ ಚೀಫ್ ಮಿನಿಸ್ಟರ್ ಇನ್ನೊಂದು ಕಡೆ ಈಗ ನಡೀತಾ ಇದೆ ಸರ್ ಆಮೇಲೆ ಈ ಪರ್ಚೇಸಿಂಗ್ ನಲ್ಲಿ ದೊಡ್ಡ ಅವ್ಯವಹಾರ ನಡೆದಿದೆ ಭ್ರಷ್ಟಾಚಾರ ಎಷ್ಟು ಕೋಟಿ ಸರ್ 3392 ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾರೆ ಹಾ ಸರ್ 3392 ಕೋಟಿ ಹಾ ಸರ್ ಇದು ಕೋರ್ಟ್ ಗೆ ಬಿಡ ಸಬ್ಮಿಟ್ ಮಾಡಿದತಕ್ಕಂತ ರಿಪೋರ್ಟ್ ಪ್ರಕಾರ ಹಾ ಸರ್ ಅದರ ಮಾರ್ಕೆಟ್ ರೇಟ್ ಇರತಕ್ಕಂತದ್ದು ಹಾ ಸರ್ 1116 ಕೋಟಿ ಮಿಕ್ಕಿದ ದುಡ್ಡು ಸರಿ 1163 ಕೋಟಿ ಹಾ ಡಿಫರೆನ್ಸ್ ಅಮೌಂಟ್ ಮೋರ್ ದನ್ 2000 ಕ್ರೋರ್ಸ್ ಹಾ ಮಾರ್ಕೆಟ್ ಬೆಲೆಗೂವೆ ಹಾ ಇವ ಕೊಂಡಕಂಡಿತಕ್ಕಂತ ಬೆಲೆಗೂವೆ ಹಾ ವ್ಯತ್ಯಾಸ ಸ್ಯಾನಿಟೈಸರ್ मास्क पीपीई वेंटिलेटर थर्मल स्कैनर इवेला खर्च हण 3392 कोटि जास्ती कोट्रो जास्ती भ्रष्टाचार अरे 2000 कोटि व्यत्यास बरबेकादरे मार्केट बेलेगिंता जास्ती कोडबेकादरे व्हाट डज इट मीन ಸರ್ ಬಿಜೆಪಿ ನಾಯಕರನ್ನ ಕೇಳಿದ್ವಿ ಸರ್ ಹಿಂಗ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಅವರು ಹೇಳಿದ್ರು ಏನು ಆಧಾರ ಇಲ್ಲ ಏನಿಲ್ಲ ಸುಮ್ಮನೆ ಹೇಳ್ತಾರ ಅವರು ಅಂದ್ರು ಈ ನೋಡಪ್ಪ ಕೋರ್ಟ್ ಕೊಟ್ಟಿರೋದೇ ನಾನು ಹೇಳ್ತಾ ಇರೋದು ಆಧಾರ ಅಲ್ಲ ಇದು ಕೋರ್ಟ್ ಗೆ ಕೋವಿಡ್ 19 ನಿಯಂತ್ರಿಸಲು ಖರ್ಚು ಮಾಡಲಾಗಿರುವ ಹಣ
3392 ಕೋಟಿ ಈಗ ನೀವೇ ಚೆಕಪ್ ಮಾಡ್ಕೊಳ್ಳಿ ಈಗ ಸುಮ್ಮನೆ ನಿಮಗೆ ವೆಂಟಿಲೇಟರ್ಸ್ 1000 ತಗೊಂಡಿದ್ದಾರೆ ಅದಕ್ಕೆ 4 ಲಕ್ಷ ರೂಪಾಯಿ ಆಗುತ್ತೆ 4 ಲಕ್ಷ ತಗೊಂಡಿದ್ದಾರೆ ಸರಿ ಅಂದ್ರೆ ಒಂದು 4 ಲಕ್ಷಕ್ಕೆ ಒಂದು ವೆಂಟಿಲೇಟರ್ 1000 ಕ್ಕೆ ಎಷ್ಟಾಯ್ತು ಆಯ್ತಲ್ಲ 40 ಕೋಟಿ ಆಯ್ತು ಹೌದು ಆದ್ರೆ ಸರ್ಕಾರ ಕೊಟ್ಟಿರತಕ್ಕಂತ ಬೆಲೆ 120 ಕೋಟಿ ಹೆಂಗೆ ಅಷ್ಟು ಕೋಟಿ ಕೊಟ್ಟಿದ್ರಿ ಓ ಹಂಗೆ ದಿಸ್ ಇಸ್ ದಿ ಫಿಗರ್ ಸಬ್ಮಿಟೆಡ್ ಬೈ ದಿ ಗವರ್ನಮೆಂಟ್ ಆಫ್ ಕರ್ನಾಟಕ ಟು ದಿ ಕೋರ್ಟ್ ಸೋ ಯಾಕೆ ಹೆಚ್ಚು ಕೊಟ್ಟು ತಗೊಂಡ್ರು ಹಾಗಿದ್ರೆ ಅಂತ ಅಲ್ವಾ ಆಗಿದ್ರೆ ಭ್ರಷ್ಟಾಚಾರ ಒಂದರಲ್ಲಿ ದುಡ್ಡು ಹೊಡೆದಿದ್ದಾರೆ ದುಡ್ಡು ಜಾಸ್ತಿ ತೋರಿಸಿ ಮಾರ್ಕೆಟ್ ಬೆಲೆಗಿಂತ 3 ಪಟ್ಟು ಜಾಸ್ತಿ ಕೊಡೋದು ಅಂದ್ರೆ ಯಾಕೆ ಯಾಕೆ ಕೊಟ್ಟಿದ್ದಾರೆ ನೀವೇ ಹೇಳಿಪ್ಪ ಅಂದ್ರೆ ಈ ಕೋವಿಡ್ ಸಂದರ್ಭದಲ್ಲೂ ಬಿಟ್ಟಿಲ್ಲ ಅಂತನಾ ಆ ಕೋವಿಡ್ ಕೋವಿಡ್ ನಲ್ಲೂ ಕೂಡ ಕೋವಿಡ್ ನಲ್ಲಿ ಆಸ್ಪತ್ರೆಗೆ ಬೇಕಾದಂತ ಈ ರೋಗ ಇದಕ್ಕೆ ಬೇಕಾದಂತ ಸಲಕರಣೆಗಳನ್ನ ಕೊಂಡ್ಕೊಳ್ಳೋದ್ರಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ವೆಂಟಿಲೇಟರ್ಸ್ ಕಿಟ್ಸ್ ಮಾಸ್ಕ್ ಸರ್ಜಿಕಲ್ ಗ್ಲೌಸ್ ಪರೀಕ್ಷೆ ಗ್ಲೌಸ್ ಆಮ್ಲಜನಕ ಸಿಲಿಂಡರ್ ಕೋವಿಡ್ 19 ಟೆಸ್ಟ್ ಆಮೇಲೆ ಥರ್ಮಲ್ ಸ್ಕ್ಯಾನರ್ ಅದಕ್ಕೆ ಈ ಥರ್ಮಲ್ ಇದಿದೆಯಲ್ಲ ಸ್ಕ್ಯಾನರ್ಸ್ ಅದು 1,500 ರೂಪಾಯಿ ಬಲ್ಕ್ ನಲ್ಲಿ ಸಿಗುತ್ತೆ ಮಾರ್ಕೆಟ್ನಲ್ಲಿ ಅಂದ್ರೆ 1,000 ಆಡ್ ಮಾಡ್ಕೋಬಹುದು ಇರ್ಲಿ ತುಂಬಾ ಕ್ವಾಲಿಟಿ ಇದು ಅಂದ್ರೆ ಆಯ್ತು 3,000 ಅಂತ ಇಟ್ಕೋಣ 9,000 ಕೊಟ್ಟಿದಾರಲ್ಲ ಒಂದೊಂದಕ್ಕೆ ಅನ್ಪ್ರಿಸಿಡೆಂಟೆಡ್ ಕರಪ್ಷನ್ ಸೊ ನಿಮ್ಮ ಆರೋಪದ ಪ್ರಕಾರ ವ್ಯವಸ್ಥಿತವಾಗಿ ನಡೀತಾ ಇದೆ ಇದು ನಡೀತಾ ಇದೆ ಅಂತ ಒನ್ ಕ್ಯಾನ್ ಎನಿ ಲೇ ಮ್ಯಾನ್ ಕ್ಯಾನ್ ಇನ್ಫರ್ ಅಂದ್ರೆ ರಾಜ್ಯದ ಜನತೆಗೆ ಇದನ್ನ ಮುಂದಿಡ್ತಾ ಇಲ್ಲ ಹೌದೌದೌದು ಸತ್ಯ ಹೇಳಿ ಲೆಟ್ ದೆಮ್ ಕಮ್ ಔಟ್ ವಿತ್ ದಿ ವೈಟ್ ಪೇಪರ್ ಫಾರ್ ದ ಸೇಕ್ ಆಫ್ ಅಲಿಗೇಷನ್ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ ಅಪೋಸಿಷನ್ ಪಾರ್ಟಿ ಅವರು ಅಂತ ಅವ್ರದ್ದು ನೋ 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 ನಾನು ಸುಮ್ನೆ ಅನಗತ್ಯವಾಗಿ ಮಾಡ್ತಾ ಇಲ್ಲ ಈಗ ನೀವೇ ಚೆಕಪ್ ಮಾಡ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಇವ್ರು ಕೊಟ್ಟಿರೋ ಬೆಲೆ ಎಷ್ಟು ಬೇಕಾದ್ರೆ ನಿಮ್ಗೆ ಇದನ್ನ ಕಳಿಸ್ಕೊಡ್ತೀನಿ ಯಾರು ಮಾಡ್ತಿರೋ ಸರ್ ಇದನ್ನ ಯಾರು ಮಾಡ್ತಿರೋ ಇಂಥವ್ರೆ ಮಾಡ್ತಿದ್ರು ಅಂತ ಏನಾದ್ರು ಇದೆಯಾ ಸರ್ ನಾನು ಇಂಥವ್ರೆ ಅಂತ ಗೊತ್ತಿಲ್ಲ ಬಟ್ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೋರ್ಟ್ಗೆ ಇವ್ರು ಸಬ್ಮಿಟ್ ಮಾಡ್ರ ಇದ್ರ ಪ್ರಕಾರ ಡಾಕ್ಯುಮೆಂಟ್ ಪ್ರಕಾರ ಇದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಕಮಿಷನ್ ಬೇರೆ ಹೇಳಿದಿರಾ ಸರ್ ನೀವು ಕಮಿಷನ್ ಹೋಗ್ತಿದೆ ಅಂತ ಕಮಿಷನ್ ಅಂದ್ರೆ ಭ್ರಷ್ಟಾಚಾರನೇ ಕಮಿಷನ್ ಭ್ರಷ್ಟಾಚಾರ ಎಷ್ಟು ಪರ್ಸೆಂಟ್ ಸರ್ ಎಷ್ಟು ಪರ್ಸೆಂಟ್ ನಾನು ಹೇಳಿದ್ದಲ್ಲ ಈಗ 40% ಅಂದ್ರೆ 40 ಕೋಟಿಗೆ ಆಗೋದನ್ನ 120 ಕೋಟಿ ತಗೊಂಡಿದ್ದಾರೆ ವೆಂಟಿಲೇಟರ್ಸ್ ನ ಹೌದು ಅಂದ್ರೆ ಅದರಲ್ಲಿ 80 ಕೋಟಿ ಭ್ರಷ್ಟಾಚಾರ ಆಯ್ತು ಎಷ್ಟು ಪರ್ಸೆಂಟ್ ಆಯ್ತು ಇನ್ನು ಸಿದ್ದರಾಮಯ್ಯ ಆರೋಪಕ್ಕೆ ಸಚಿವ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ ಕೊರೋನಾ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಯಾವುದೇ ಅಕ್ರಮ ನಡೆದಿಲ್ಲ ಯಾವ ತನಿಖೆ ಮಾಡಿದ್ರು ನಾನು ಫೇಸ್ ಮಾಡೋದಕ್ಕೆ ಸಿದ್ಧ ಅಂತ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಇವತ್ತು ಪ್ರೆಸ್ ಮೀಟ್ ಮಾಡಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ದೊಡ್ಡ ಹಗರಣನೇ ಇದ್ರಲ್ಲಿ ಆಗಿದೆ ಇವರು ಶ್ವೇತ ಪತ್ರ ಹೊರಡಿಸ್ಲಿ ಅಂತ ಹೇಳಿದ್ರು ಮತ್ತೆ ವಿಶೇಷ ಅಧಿವೇಶನ ಕರೀಲಿ ಯಾಕೆ ಹೆದರುಕೊಳ್ತಿದ್ದಾರೆ ಅಂತೆಲ್ಲ ಕೇಳಿದ್ರು ಸೊ ಈ ಆರೋಪಕ್ಕೆ ಸುಧಾಕರ್ ಇದೀಗ ತಿರುಗೇಟು ಕೊಟ್ಟಿದ್ದಾರೆ ಅಂತದ್ದೇನು ಆಗಿಲ್ಲ ಕೊರೋನಾ ಬರುತ್ತೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಯಾವ ತರ ಬೇಕಾದ್ರೂ ತನಿಖೆ ಮಾಡಿಸ್ತಿ ನಾವು ರೆಡಿ ಇದೀವಿ ಅಂತ ಹೇಳಿದ್ದಾರೆ ಆರಂಭದಲ್ಲಿ ಪಿಪಿ ಕಿಟ್ ಸಿಗ್ತಾನೆ ಇರಲಿಲ್ಲ ಆಗ 2,000 ರೂಪಾಯಿ ಇತ್ತು ಈಗ 800 ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೇಳಿದ ಈ ಕೊರೋನಾಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಖರ್ಚಾಗಿರ್ತಕ್ಕಂತ ಹಣ 3,322 ಕೋಟಿ ರೂಪಾಯಿ 3,322 ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು ಅಬ್ಜೆಕ್ಷನ್ ಹಾಕಿದ್ದಾರೆ ಅವ್ರದ್ದೇ ಆದಂತ ಅಬ್ಸರ್ವೇಷನ್ 2 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಬೆಲೆ ಅದರಲ್ಲಿ ಲೂಟಿ ಹೊಡಿತಾವ್ರೆ ಈಗಪ್ಪ ಬಂದ್ಮೇಲೆ ಕೊರೋನಾ ಬಂದ್ಮೇಲೆ ಇವರು ಇರ್ತಕ್ಕಂಥ ಮಾಹಿತಿ ಪ್ರಕಾರ 3,328 ಕೋಟಿ 815 ಕೋಟಿಗೆ ಲೆಕ್ಕ ಇಲ್ಲ ಎಷ್ಟು 815 ಕೋಟಿಗೆ ಲೆಕ್ಕ ಇಲ್ಲ ಕೂಡ ನಾವು ಸಿದ್ಧ ಇದ್ದೀವಿ ಮಾಜಿ ಮುಖ್ಯಮಂತ್ರಿಗಳು ಪ್ರತಿಪಕ್ಷದ ನಾಯಕರು ಅಪಾರವಾದಂತ ಅನುಭವ ಇದ್ದಂತವ್ರು ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ
ಅವ್ರು ತಿಳ್ಕೊಂಡಿರೋದು ನನ್ಗೆ ನಿಜವಾಗ್ಲೂ ಕೂಡ ನನಗೆ ಪ್ರಶ್ನೆ. ಪಿಪಿಇ ಕಿಟ್ ಪ್ರಾರಂಭ ಆದಾಗ ನಮ್ಗೆ ಗೊತ್ತಿದೆ ಕೇಂದ್ರ ಸರ್ಕಾರಕ್ಕೇನೆ ಪಿಪಿಇ ಕಿಟ್ ಸಿಗ್ತಾ ಇದೆ. ಯಾರು ಕೂಡ ಈ ಕೋವಿಡ್ ಕಾಯಿಲೆ ಬರುತ್ತೆ ಅಂತ ಅನ್ಕೊಂಡಿಲ್ಲ. ಹೊರದೇಶಗಳಿಂದ ತಗೋಬೇಕಾಗಿತ್ತು. ಪ್ರಾರಂಭದಲ್ಲಿ 2,500 ರೂಪಾಯಿ ಬರ್ತಾ ಬರ್ತಾ ಇವತ್ತು 800 ರೂಪಾಯಿಗೂ ಇದೆ. ಡೈನಾಮಿಕ್ ಪಾಪ ಯಡಿಯೂರಪ್ಪನವ್ರ ಕೈಲಿ ಏನೂ ಆಗೋದಿಲ್ಲ. ಅವ್ರು ಮಾತು ಕೇಳ್ತಿರೋದು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಆ ಮಿನಿಸ್ಟರ್ಗಳು ಒಬ್ರಿಗೊಬ್ರು ಜಗಳ ಆಡ್ತಾರೆ. ಹೆಲ್ತ್ ಮಿನಿಸ್ಟ್ರಿಗೆ ಇಟ್ಕೊಂಡ್ರೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗಾಗಲ್ಲ. ಅವನು ಯಾರು ಸುರೇಶ ಬೆಂಗಳೂರಿಗೆ ಎಲ್ಲ ಇವ್ನು ನೋಡ್ಕೋತಾ ಇದ್ದ. ಸುಧಾಕರ್ ನೋಡ್ಕೋತಾ ಇದ್ದ. ಆಮೇಲೆ ಇವನಿಗೆ ಕೊಟ್ಟರು ಯಾರಿಗೆ, ಸುರೇಶ್ ಕುಮಾರ್ಗೆ. ಮತ್ತೆ ಇವನಿಗೆ ಕೊಟ್ಟರು, ಅಶೋಕನಿಗೆ ಕೊಟ್ಟಿದ್ದಾರೆ. ಅಶೋಕನಿಗೆ ಹ್ಯಾಕ್ ಕೊಟ್ರಿ ಅಂತ ಇವನು ಈಗ ಜಗಳ ಹೊಡಿತಾ ಕೂತವನ್ನ ಸುಧಾಕರ. ದೇರ್ ಇಸ್ ನೋ ಕೋಆರ್ಡಿನೇಷನ್ ಅಮಂಗ್ ದಿ ಬಾರಿಂಗ್ ಒನ್ ಆರ್ ಟು ಮಿನಿಸ್ಟರ್ಸ್. ಅಷ್ಟು ಇವನಿಂದ ಸುಧಾಕರ್ನಿಂದ ತಗೊಂಡು ಇವನಿಗೆ ಹ್ಯಾಕ್ ಕೊಟ್ಟರು. ಅಟ್ಲೀಸ್ಟ್ ಅವನು ಈಸ್ ಎ ಡಾಕ್ಟರ್ ಹಿಮ್ಸೆಲ್ಫ್, ಮೆಡಿಕಲ್ ಗ್ರಾಜ್ಯುಯೇಟ್. ಪ್ರಾಕ್ಟೀಸ್ ಮಾಡಿದಾನೆ ಎಲ್ಲೋ ಗೊತ್ತಿಲ್ಲ ನನಗೆ. ಈಸ್ ಎ ಮೆಡಿಕಲ್ ಗ್ರಾಜ್ಯುಯೇಟ್, ಅಟ್ಲೀಸ್ಟ್ ಬೇಸಿಕ್ ಸರ್ ಗೊತ್ತಿರ್ತದೆ. ಸೊ ದೇರ್ ಇಸ್ ನೋ ಕೋಆರ್ಡಿನೇಷನ್ ಇನ್ ದಿ ಗವರ್ನ್ಮೆಂಟ್. ಎಲ್ಲಿ ಬಾಕ್ಸಿಂಗ್ ಆಡಿದ್ದೀನಂತೆ ನನಗೇನು ಗೊತ್ತಿಲ್ಲ. ನಾವು ಯಾರು ಬಾಕ್ಸಿಂಗ್ ಆಡಿಲ್ಲ. ನಾನು ಅಶೋಕ್ ರವರು, ಮಾನ್ಯ ಸುರೇಶ್ ಕುಮಾರ್ ಅವರು, ಮಾನ್ಯ ಶ್ರೀರಾಮ್ ಅವರು, ಡಾಕ್ಟರ್ ಅಶೋಕ್ ನಾರಾಯಣ್ ಅವರು, ನಮ್ಮ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು, ಪ್ರತಿಯೊಬ್ಬರು ಕೂಡ ಅವರದ್ದೇ ಆದಂತಹ ರೀತಿಯಲ್ಲಿ ಇವತ್ತು ಕೆಲಸವನ್ನ ಕಾರ್ಯವನ್ನ ನಿರ್ವಹಿಸ್ತಾರೆ. ಇವತ್ತು ಇಡೀ ರಾಜ್ಯವನ್ನು ಸುಧಾರಣೆ ಮಾಡೋದಕ್ಕಿಂತ ಇದೆ. ಪ್ರತಿಯೊಬ್ಬ ಮಂತ್ರಿಗೂ ಇಂಥದ್ದೇ ಆದಂಥ ಸ್ಪಷ್ಟವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ನಮ್ಮ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಆ ಕೆಲಸದಲ್ಲಿ ನಾವೆಲ್ಲ ಕೂಡ ತಲ್ಲೀನರಾಗಿದ್ದೀವಿ. ಇದರಲ್ಲಿ ಏನು ಇದೇನು ಕ್ರೆಡಿಟ್ ತಗೊಳ್ಳುವಂಥ ವಿಷಯನ ಇದು. ಯಾರು ಬ್ರೌನಿ ಪಾಯಿಂಟ್ಸ್ ತಗೊಳ್ಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ. ಎಲ್ಲರೂ ಕೂಡ ಈ ಜವಾಬ್ದಾರಿಯನ್ನ ಸಾಮೂಹಿಕವಾಗಿ ನಾವು ತೆಗೆದುಕೊಂಡಿದ್ದೇವೆ. ಪ್ರತಿಯೊಬ್ಬರು ಅವರವರ ಕಾರ್ಯಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಉಸ್ತುವಾರಿ ನಾನು ನಿನ್ನೆನೆ ಹೇಳಿದ್ದೀನಿ, ಇಡೀ ರಾಜ್ಯದ ಉಸ್ತುವಾರಿ ಯಾರು ಯಡಿಯೂರಪ್ಪ ಮುಖ್ಯಮಂತ್ರಿ, ಅವರು ಇಂತಿಂತ ಸ್ಪಷ್ಟವಾಗಿರ್ತಕ್ಕಂಥ ಜವಾಬ್ದಾರಿ ಅವ್ರು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಾವು ಹಂಚ್ಕೊಂಡು ಕೆಲಸ ವಿರ್ ಆಲ್ ಟೀಮ್ ಪ್ಲೇಯರ್ಸ್, ತಂಡದ ಸದಸ್ಯರು ನಾವೆಲ್ಲ. ಮತ್ತಷ್ಟು ಅಪ್ಡೇಟ್ಸ್.